ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಕಲಬುರಗಿ ನಗರದಲ್ಲಿ ಕೋವಿಡ್ 19 ರ ಅಲೆ ಸಾಂಕ್ರಾಮಿಕ ರೋಗ ಹರಡದಂತೆ ಮುಂಜಾಗ್ರತಾ ಕ್ರಮ ನಾಳೆಯಿಂದ ಸಂಪೂರ್ಣ ನಿರ್ಬಂಧ ವಿಧಿಸಿ ಪೊಲೀಸ್ ಆಯುಕ್ತ ವೈಎಸ್ ರವಿಕುಮಾರ್ ಅವರಿಂದ ಆದೇಶ ನಾಳೆಯಿಂದ ಮತ್ತೆ 4 ದಿನ ಕಲಬುರಗಿಯಲ್ಲಿ ಸಂಪೂರ್ಣ ಲಾಕ್ಡೌನ್ ಅಗತ್ಯ ವಸ್ತುಗಳ ಖರೀದಿಗಾಗಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಮುಗಿಬಿದ್ದ ಜನ ಕಲಬುರಗಿಯಲ್ಲಿ ಬ್ಲ್ಯಾಕ್ ಫಂಗಸ್ನಿಂದ ಸಂಪೂರ್ಣ ಗುಣಮುಖವಾದ ರೋಗಿ ನಗರದ ಜಿಮ್ಸ್ ಆಸ್ಪತ್ರೆಯಿಂದ ಸಂತೋಷದಿಂದ ಬೀಳ್ಕೊಟ್ಟ ಸಿಬ್ಬಂದಿ ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಬಂದಿಗಳು ಸನ್ನಡತೆಯ ಆಧಾರದ ಮೇಲೆ ಕೈದಿಗಳನ್ನು ಅವಧಿಪೂರ್ಣ ಬಿಡುಗಡೆ ಮಾಡಿದ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರು ವೈಶಾಖ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಮಾಜಿ ಎಂಎಲ್ಸಿ ಅನ್ನಮ ಪ್ರಭು ಪಾಟೀಲ್ ಅವರಿಂದ ವಿತರಣೆ ಕಲಬುರಗಿಯ ಜಗತ್ ಭೀಮನಗರದಲ್ಲಿರುವ ಜೈ ಭೀಮಸೇನಾ ಸೇವಾ ಸಂಘದಿಂದ ಬುದ್ಧ ಪೂರ್ಣಿಮೆ ಬಸವೇಶ್ವರ ಸಮಾಜ ಸೇವಾ ಬಳಗ ಮತ್ತು ಸುಜಯ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆಯ ಸಹಯೋಗ ಶ್ರೀ ವೆಂಕಟಗಿರಿ ಗ್ರಾಮೀಣಾಭಿವೃದ್ಧಿ ಸೌಹಾರ್ದ ಸಹಕಾರ ನಿಯಮಿತ ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮದ ತೇಲ್ಕರ್ ಕಾಲೋನಿಯಲ್ಲಿ ಬುದ್ಧ ಪೂರ್ಣಿಮೆ ಪೊಲೀಸರು ಸೀಜ್ ಮಾಡಿರುವ ಬಡ ಕೂಲಿ ಕಾರ್ಮಿಕರ ವಾಹನಗಳನ್ನು ಬಿಡಬೇಕು ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಪರಿಹಾರ ಧನ ನೀಡುವಂತೆ ಭಗವಾನಿ ಭೋವಿ ಅವರಿಂದ ಮನವಿ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹಿರೋಳಿ ಕಲಬುರಗಿ ಜಿಲ್ಲೆಯಾದ್ಯಂತ ಕೋವಿಡ್ 19 ಎರಡನೇ ಅಲೆ ಸಾಂಕ್ರಾಮಿಕ ರೋಗ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ನಾಳೆಯಿಂದ ಕಲಂ 144 ಅನ್ವಯ ಸಂಪೂರ್ಣ ನಿರ್ಬಂಧ ವಿಧಿಸಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ವೈಎಸ್ ರವಿಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಸಮಿತಿ ಬೆಂಗಳೂರಿನ ಅಧ್ಯಕ್ಷರು ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋವಿಡ್ ಸೋಂಕಿನ ಪ್ರಕರಣಗಳು ದಾಖಲಾಗುತ್ತಿದ್ದು ಈ ಸೋಂಕಿನ ಸರಪಳಿ ತಡೆಗಟ್ಟುವ ಸಂಬಂಧ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಪಾಲನೆ ಮಾಡುವಗೋಸ್ಕರ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ದಿನಾಂಕ 24 ಮೇ 2021 ಬೆಳಿಗ್ಗೆ 6 ಗಂಟೆಯಿಂದ 7 ಜೂನ್ 2021 ಬೆಳಿಗ್ಗೆ 6 ಗಂಟೆಯವರೆಗೆ ಹೊರಡಿಸಿರುವ ಆದೇಶವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವಂತೆ ಪರಿಷ್ಕೃತ ಮಾರ್ಗಸೂಚಿಗಳೊಂದಿಗೆ ಆದೇಶಿಸಿದ್ದಾರೆ ಈ ಪ್ರಯುಕ್ತ ಕಲಬುರಗಿ ನಗರದಲ್ಲಿ ಕೋವಿಡ್ 19 ವೈರಸ್ ಹರಡದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತದಿಂದ ಕೈಗೊಳ್ಳಲಾಗಿದ್ದು ಸಾರ್ವಜನಿಕರ ಆರೋಗ್ಯ ಕಾಪಾಡುವ ದೃಷ್ಟಿಕೋನದಿಂದ ಕಲಬುರಗಿ ನಗರದಾದ್ಯಂತ ದಿನಾಂಕ 27 ಮೇ 2021 ಬೆಳಿಗ್ಗೆ 6 ಗಂಟೆಯಿಂದ ದಿನಾಂಕ 31 ಮೇ 2021 ಬೆಳಿಗ್ಗೆ 6 ಗಂಟೆಯವರೆಗೆ ಸರ್ಕಾರವು ಹೊರಡಿಸಿರುವ ಆದೇಶ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಅವಶ್ಯಕವಾಗಿ ಇರುವುದರಿಂದ ದಂಡ ಪ್ರಕ್ರಿಯಾ ಸಂಹಿತೆ ಕಾಯ್ದೆ 1973 ಕಲಂ 144 ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರು ಹಾಗೂ ಹೆಚ್ಚುವರಿ ದಂಡಾಧಿಕಾರಿಗಳಾದ ಡಾಕ್ಟರ್ ವೈಎಸ್ ರವಿಕುಮಾರ್ ಅವರು ಸಿಆರ್ಪಿಸಿ ಕಾಯ್ದೆ 1973 ಕಲಂ 144 ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಬುರಗಿ ನಗರದಾದ್ಯಂತ ದಿನಾಂಕ 27 ಮೇ 2021 ಬೆಳಿಗ್ಗೆ 6 ಗಂಟೆಯಿಂದ 31 ಮೇ 2021 ಬೆಳಿಗ್ಗೆ 6 ಗಂಟೆಯವರೆಗೆ ಸಂಪೂರ್ಣವಾಗಿ ನಿರ್ಬಂಧಿಸಿ ಮಾರ್ಪಡಿಸಿದ ಆದೇಶವನ್ನು ಹೊರಡಿಸಿದ್ದಾರೆ ನಾಳೆಯಿಂದ ಮತ್ತೆ 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ವಿಧಿಸಿರುವ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಅಗತ್ಯ ವಸ್ತುಗಳ ಖರೀದಿಗಾಗಿ ಸಾರ್ವಜನಿಕರು ಮುಗಿಬಿದ್ದ ದೃಶ್ಯಗಳು ಕಂಡುಬಂದವು
ಸೋಂಕು ನಿಯಂತ್ರಣಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿಗಳು ನಾಳೆಯಿಂದ 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ತರಕಾರಿ ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳ ಖರೀದಿಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇಂದು ಜನಜಂಗುಳಿಯೇ ಸೇರಿತ್ತು. 4 ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಜಾರಿಗೊಳಿಸಿದ್ದರಿಂದ ತರಕಾರಿ ದಿನಸಿ ಮತ್ತು ಅಗತ್ಯ ವಸ್ತುಗಳು ಸಿಗುವುದಿಲ್ಲ ಎಂದು ಅರಿತ ಜನ ಇಂದೇ ಅವುಗಳ ಖರೀದಿಗೆ ಮುಗಿಬಿದ್ದರು. ಲಾಕ್ಡೌನ್ ನಿಯಮದಂತೆ ಇಂದು ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಿದ್ದರಿಂದ ಈ ಅವಧಿಯಲ್ಲಿ ಜನ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದರು. ಮಾರುಕಟ್ಟೆ ತೆರವುಗೊಳಿಸುವ ಧಾವಂತದಲ್ಲಿ ವ್ಯಾಪಾರಿಗಳು ಸಿಕ್ಕಷ್ಟು ಬೆಲೆಗೆ ತರಕಾರಿ ಮತ್ತು ಹಣ್ಣು ಮಾರಾಟ ಮಾಡಿ ಮನೆಗೆ ತೆರಳಿದರೆ ಗ್ರಾಹಕರು ಸಹ ಹೆಚ್ಚು ಚೌಕಾಸಿ ಮಾಡದೆ ತಮಗೆ ಬೇಕಾದ ವಸ್ತುಗಳನ್ನು ಕೊಂಡು ಮಾರುಕಟ್ಟೆಯಿಂದ ಲಘು ಬಗೆಯಿಂದ ಮನೆಗಳಿಗೆ ತೆರಳಿದರು. ಸೂಪರ್ ಮಾರ್ಕೆಟ್ ರಸ್ತೆಯುದ್ದಕ್ಕೂ ವಾಹನ ಮತ್ತು ಜನದಟ್ಟಣೆ ಸೇರಿತ್ತು. ಜನರು ಮಾಸ್ಕ್ ಧರಿಸಿದರೂ ಸಹ ಸಾಮಾಜಿಕ ಅಂತರ ಮಾತ್ರ ಮಾಯವಾಗಿತ್ತು. ಜಿಮ್ಸ್ ಆಸ್ಪತ್ರೆಯಲ್ಲಿ ಇಂದು
ಬ್ಲ್ಯಾಕ್ ಫಂಗಸ್ನಿಂದ ಸಂಪೂರ್ಣ ಗುಣಮುಖವಾದ ರೋಗಿಯನ್ನು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಸಂತೋಷದಿಂದ ಬೀಳ್ಕೊಟ್ಟರು. ಕಲಬುರಗಿ ಮಹಾನಗರದ ಜಿಮ್ಸ್ ಆಸ್ಪತ್ರೆಯ ಕೋವಿಡ್ ಕೇರ್ ಸೆಂಟರ್ನಿಂದ ಇಂದು ಬ್ಲ್ಯಾಕ್ ಫಂಗಸ್ನಿಂದ ಸಂಪೂರ್ಣ ಗುಣಮುಖವಾದ ರೋಗಿಯನ್ನು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಸಂತೋಷದಿಂದ ಬಿಡುಗಡೆಗೊಳಿಸಿದರು. ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಕೇಂದ್ರ ಕಾರಾಗೃಹದಲ್ಲಿ ಇಂದು ಮಧ್ಯಾಹ್ನ 3 ಗಂಟೆಗೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ 18 ಜನ ಕೈದಿಗಳನ್ನು ಅವರ ಸನ್ನಡತೆಯ ಆಧಾರದ ಮೇಲೆ ಅವಧಿಪೂರ್ವವಾಗಿ ಬಿಡುಗಡೆಗೊಳಿಸಲಾಯಿತು. ಕರ್ನಾಟಕ ಸರ್ಕಾರದ ಆದೇಶದಂತೆ ರಾಜ್ಯದ ವಿವಿಧ ಕೇಂದ್ರ ಕಾರಾಗೃಹಗಳಲ್ಲಿ ಒಟ್ಟು 125 ಜನ ಜೀವಾವಧಿ ಶಿಕ್ಷಾಬಂದಿಗಳನ್ನು ಸನ್ನಡತೆಯ ಆಧಾರದ ಮೇಲೆ ಅವಧಿಪೂರ್ವ ಬಿಡುಗಡೆ ಮಾಡಿ ಸರ್ಕಾರ ಆದೇಶಿಸಿದ್ದು, ಅದರಲ್ಲಿ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ 16 ಪುರುಷರು ಹಾಗೂ 2 ಮಹಿಳಾ ಬಂದಿಗಳನ್ನು ಇಂದು ಬಿಡುಗಡೆ ಮಾಡಲಾಯಿತು. ಪಿ ಕುಮಾರಸ್ವಾಮಿ ತಂದೆ ಪುಟ್ಟಸ್ವಾಮಿ ಗೌಡ, ರಶೀದ್ ಖಾನ್ ತಂದೆ ಹೈದರ್ ಖಾನ್, ಯಲಗೊಂಡ ತಂದೆ ಸಿದ್ದಪ್ಪ, ಶರಣಬಸವ ತಂದೆ ಹನುಮಂತಪ್ಪ, ಸೈಯದ್ ಮಹಮೂದ್ ಪಾಷಾ ತಂದೆ ಗುಲಾಂ ಮಹಮ್ಮದ್, ಮಲ್ಲಣ್ಣ ತಂದೆ ಸಿದ್ದಣ್ಣ ಪಾಟೀಲ, ಮರಗಪ್ಪ ತಂದೆ ಸಾಬಣ್ಣ ಡೊಳ್ಳೇನೋರ, ಮರಗಪ್ಪ ತಂದೆ ಮಾರ್ಕಪ್ಪ ಬಾತಪ್ಪನೋರ, ಬಸವರಾಜ ತಂದೆ ಮಾಣಿಕ್ರಾವ್, ರೇವಣ ಸಿದ್ದಪ್ಪ ತಂದೆ ಸಾಯಿಬಣ್ಣಪ್ಪ, ಗೋಪಾಲನಾಯ್ಕ ತಂದೆ ರೇಖಾ ನಾಯ್ಕ, ಕಲ್ಲಪ್ಪ ತಂದೆ ಚೆನ್ನಮಲ್ಲಪ್ಪ ಕಾಡ, ಸಂಗಪ್ಪ ತಂದೆ ಹುಸೇನಪ್ಪ, ಸಣ್ಣ ಮುದುಕಪ್ಪ ತಂದೆ ನಿಂಗಪ್ಪ, ಚಂದಪ್ಪ ತಂದೆ ಲಾಲಸಿಂಗ, ಸಾಬಣ್ಣ ತಂದೆ ನಿಂಗಪ್ಪ ಮಾಸ್ತರ, ಶೆಟ್ಟೆವ ಗಂಡ ತಿಮ್ಮಣ್ಣ ಹಾಗೂ ಲಕ್ಷ್ಮೀ ಗಂಡ ಲಕ್ಷ್ಮಣ ವಡ್ಡರ್ ಇವರುಗಳನ್ನು ಕಲಬುರಗಿ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಾದ ಪಿ ಎಸ್ ರಮೇಶ್ ಅವರು ಇಂದು ಬಿಡುಗಡೆಗೊಳಿಸಿದರು. ಮೊಮ್ಮಕ್ಕಳು ಆಟಲಿ ಕಾಡ್ಸ್ಕೊಂಡ್ಬೇಕು, ಒಳ್ಳೆ ಪಾಠ ಬೋಧನೆ ಮಾಡ್ಬೇಕು. ಏನೇನ್ ಮಾಡಿ ಅದನ್ನ ಮಕ್ಕಳು ಮಾಡಬಾರದು. ನಾಳೆ ದಿನ ಒಳ್ಳೇದು ಹೇಳ್ಕೊಡು. ಸುದ್ದಿ ಇನ್ನು ಇವೆ. ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ವೈಶಾಖ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಇಂದು ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ವೈಶಾಖ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ವಿಜಯಕುಮಾರ್ ಕಟ್ಟಿಮನಿ ಹಾಗೂ ಸುರೇಶ್ ವಳಕೇರಿ ಅವರ ನೇತೃತ್ವದಲ್ಲಿ ಜಿಮ್ಸ್ ಆಸ್ಪತ್ರೆಯ ಬಡವರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಯಿತು. ವೈಶಾಖ ಬುದ್ಧ ಪೂರ್ಣಿಮಾ ದಿನ ಕಲಬುರಗಿಯಲ್ಲಿ ಬುದ್ಧ ಪೂರ್ಣಿಮಾ ಬಹಳ ವಿಶೇಷ ಅಂದ್ರೆ, ಈ ಭಾರತ ದೇಶದ ಇತಿಹಾಸ ಪುಟದಲ್ಲಿ ಬುದ್ಧ ಮಂದಿರವನ್ನು ಸ್ಥಾಪನೆ ಮಾಡಿ ಇಡೀ ಭಾರತ ದೇಶದ ಜನ, ವಿಶ್ವದ ಜನ ಎಲ್ಲ ಕಡೆ ಎಲ್ಲಿಯಾದರೂ ಭಾರತಕ್ಕೆ ಬಂದರೆ ಬುದ್ಧನ ಒಂದು ಇತಿಹಾಸ ನಿರ್ಮಿತವಾಗಿರ್ತಕ್ಕಂಥ ಏನು ಬೌದ್ಧ ಎಲ್ಲ ರೀತಿಯಿಂದ ಇರ್ತಕ್ಕಂಥ ಒಳಗೊಂಡಂಥ ಬುದ್ಧ ಮಂದಿರವನ್ನು ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ಏನು ಕಲಬುರಗಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸುಸಜ್ಜಿತವಾದ ಕಟ್ಟಡ, ಬಹಳ ಮಹತ್ವವಾಗಿರ್ತಕ್ಕಂಥ ಸ್ಥಳದಲ್ಲಿ ಒಳ್ಳೆಯ ಗಾರ್ಡನ್ನು ಮತ್ತು ಹಿಂದಿನ ಒಂದು ಏನು ಬುದ್ಧನ ಲಿಪಿಗಳಿವೆ ಅದರ ಒಂದು ಇತಿಹಾಸವನ್ನು ತಿಳಿಸ್ತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು ಬಹಳ ಬುದ್ಧ ಪೂರ್ಣಿಮೆ ವಿಶೇಷವಾಗಿರ್ತಕ್ಕಂಥ ಕೆಲಸ ಕಲಬುರಗಿಯಲ್ಲಿ ನಡೀತದೆ. ಅದರ ನಿಮಿತ್ತವಾಗಿ ಇವತ್ತು ಏನು ಕರೋನಾ ಅಂತಕ್ಕಂಥ ಮಹಾಮಾರಿ ಇವತ್ತು ನಮ್ಮ ದೇಶದಲ್ಲಿ ಬಂದಿದೆ. ಗುಲ್ಬರ್ಗದಲ್ಲಿ ಕೂಡ ನಾವು ಭಾಳ ಸರಳ ರೀತಿಯಿಂದ ಏನು ಇವತ್ತು ಕರೋನಾದಿಂದ ಬಳಲುತ್ತಿರ್ತಕ್ಕಂಥ ರೋಗಿಗಳನ್ನು ನೋಡ್ಕೋತಕ್ಕಂಥ ಜನ ಹೊರಗಡೆ ಇದ್ದಾಗ ಸೆಮಿ ಲಾಕ್ಡೌನ್, ಇದರಿಂದ ಎಲ್ಲ ದುಕಾನಗಳು ಹೋಟೆಲ್ಗಳು ಬಂದ್ ಆಗಿ ಜನರಿಗೆ ಊಟದ ವ್ಯವಸ್ಥೆ ತೊಂದರೆ ಆಗ್ತದೆ. ಹಳ್ಳಿಯಿಂದ ಬಂದು ರೋಗಿಗಳನ್ನು ಕಾಯ್ಕೊತ್ಕೊತಿರ್ತಕ್ಕಂಥ ಜನರಿಗೆ ಉಪವಾಸ ಬೀಳಬಾರ್ದು ಅಂತೇಳಿ ನಮ್ಮ ಸುರೇಶ್ ಮಳಕೇರಿ ಅವರು, ವಿಜಯಕುಮಾರ್ ಕಟ್ಟಿಮನಿ ಅವರು ಮತ್ತೆಲ್ಲ ಅವ್ರ ಮಿತ್ರರು ಸೇರಿ ಇವತ್ತು ಬುದ್ಧ ಪೂರ್ಣಿಮಾ ದಿವಸ ಪ್ರತಿ ವರ್ಷ ಕೂಡ ಆಸ್ಪತ್ರೆ ಎದುರುಗಡೆ ಕಾರ್ಯಕ್ರಮ ಮಾಡ್ತಾರೆ. ಆಡಂಬರದ ಕಾರ್ಯಕ್ರಮ ಇಲ್ಲದೆ ಭಾಳ ಸಂಕ್ಷಿಪ್ತದಿಂದ ಅನ್ನ ಮತ್ತು ನೀರಿನ ಒಂದು ವ್ಯವಸ್ಥೆ ಮಾಡಿ ಎಲ್ರಿಗೂ ಕೂಡ
ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ವಿತರಣೆಯನ್ನು ಮಾಡಿ ಇವತ್ತು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು. ಆ ಭಗವನ್ ಬುದ್ಧ ಬರ್ತಕ್ಕಂಥ ದಿವಸದಲ್ಲಿ ಕರೋನಾವನ್ನು ಓಡಿಸಿ ನಮ್ಮೆಲ್ಲರೂ ಬದುಕಿಸಲಿ ಅಂತ ಹೇಳಿ ಬುದ್ಧನಲ್ಲಿ ಪ್ರಾರ್ಥಿಸಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಬುದ್ಧನ ಹೆಸರಿಂದ ಇಲ್ಲಿ ಸಂಸ್ಥೆಯನ್ನು ಕಟ್ಟಿ ಇವತ್ತು ದೊಡ್ಡ ಬುದ್ಧ ಮಂದಿರವನ್ನು ಏನು ನಿರ್ಮಾಣ ಮಾಡಿದ್ದಾರೆ. ಅದರಿಂದ ಇವತ್ತು ಎಲ್ಲ ಜನರು ಕೂಡ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ ನಿರ್ಮಾಣ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ರೀತಿಯಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಭಗವಾನ್ ಬುದ್ಧನಿಗೆ ನಮಸ್ಕರಿಸಿ ನನ್ನ ಮಾತು. ಈ ಸಂದರ್ಭದಲ್ಲಿ ಸುರೇಶ್ ವಳಕೇರಿ, ವಿಜಯಕುಮಾರ್ ಕಟ್ಟಿಮನಿ, ಎಸ್ಎಸ್ ಧನ್ನಿ, ಸಿದ್ಧಾರ್ಥ ವಳಕೇರಿ, ವೀರೇಶ ಕಟ್ಟಿಮನಿ, ಮಹಾದೇವ ನಾಗನಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಜಗತ್ ಭೀಮನಗರ ಬಡಾವಣೆಯಲ್ಲಿ ಜೈ ಭೀಮಸೇನಾ ಸೇವಾ ಸಂಘದ ವತಿಯಿಂದ ಬುದ್ಧ ಪೂರ್ಣಿಮೆಯನ್ನು ಆಚರಿಸಲಾಯಿತು. ಕಲಬುರಗಿ ಮಹಾನಗರದ ಜಗತ್ ವೃತ್ತದ ಹತ್ತಿರವಿರುವ ಜಗತ್ ಜೈ ಭೀಮನಗರ ಬಡಾವಣೆಯ ವತಿಯಿಂದ ಜೈ ಭೀಮಸೇನಾ ಸೇವಾ ಸಂಘ, ಶ್ರೀ ಬಸವೇಶ್ವರ ಸಮಾಜ ಸೇವಾ ಬಳಗ ಹಾಗೂ ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿಯ ಸಹಯೋಗದೊಂದಿಗೆ ಬುದ್ಧ ಪೂರ್ಣಿಮೆಯನ್ನ ಆಚರಿಸಲಾಯಿತು. ಈ ಸಂದರ್ಭ ಇವತ್ತಿನ ದಿವಸ ಜಗತ್ ಭೀಮನಗರ ಬಡಾವಣೆ ವತಿಯಿಂದ 2565ನೆಯ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ಹೇಳುತ್ತಾ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಬಡಾವಣೆಯ ಮುಂಭಾಗದಲ್ಲಿರ್ತಕ್ಕಂಥ ಬುದ್ಧನ ಮೈದಾನದಲ್ಲಿ ನಾವೇನಪ್ಪ ಅಂದರೆ ಭೀಮನಗರ ಬಡಾವಣೆಯ ಹಿರಿಯರು ಹಾಗೂ ನಾಗರಿಕರು ಸೇರಿಕೊಂಡು ಪ್ರತಿ ವರ್ಷ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಆದ ಕಾರಣ ಇವತ್ತು ಕರ್ನಾಟಕದಲ್ಲ ಇಡೀ ಭಾರತ ದೇಶದಲ್ಲಿ ಕರೋನಾ ಮಹಾಮಾರಿ ಒಂದು ಏನಪ್ಪ ಅಂದ್ರೆ ಇವತ್ತು ಅಲೆಯನ್ನು ಇವತ್ತು ದೇಶದಲ್ಲಿ ಹರಡುತ್ತಿದೆ. ಆದ ಕಾರಣ ನಾವೆಲ್ಲರೂ ಕೂಡಿಕೊಂಡೇನಪ್ಪ ಅಂದರೆ ಇವತ್ತು ಒಂದು ಬುದ್ಧ ಪೂರ್ಣಿಮಾ ಸರಳ ರೀತಿಯಲ್ಲಿ ಆಚರಣೆ ಮಾಡಿದ್ದೇವೆ. ಇವತ್ತೇನಪ್ಪ ಅಂದ್ರೆ ಸರಳ ರೀತಿ ಏನಪ್ಪ ಅಂತಂದರೆ ಇವತ್ತೆಲ್ಲರೂ ಸೇರುವಂಥ ಸಂದರ್ಭದಲ್ಲಿ ಇವತ್ತು 10-15 ಜನ ಮಾತ್ರ ಸೇರಿಕೊಂಡು ಏನಪ್ಪ ಅಂದರೆ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸ್ಯಾನಿಟೈಸರ್ ಯೂಸ್ ಮಾಡಿ ಹಾಗೂ ಇಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಬುದ್ಧ ಪೂರ್ಣಿಮಾದ ಸಂದರ್ಭದಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೆ ಏನಪ್ಪ ಅಂದ್ರೆ ಇದು ಕೊರೋನಾ ಬಗ್ಗೆ ಅರಿವು ಮೂಡಿಸಿ ಮತ್ತೇನಪ್ಪ ಸರಳ ರೀತಿಯಿಂದ ಬುದ್ಧ ಪೂರ್ಣಿಮಾನ ಆಚರಣೆ ಮಾಡಿದ್ದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ನನ್ನ ಹೆಸರು ಸಂದೀಪ್ ಬರ್ಣಿ ಅಂತ. ಎಲ್ಲರಿಗೂ ಬುದ್ಧ ಪೂರ್ಣಿಮಾ ಶುಭಾಶಯಗಳು. ಮನುಕುಲದ ಈಳಿಗೆಗೆ ನಾದಿಯಾಗಿರುವ ಗೌತಮ ಬುದ್ಧರು ಇವತ್ತು ಅವರ ತತ್ವ ಮತ್ತು ಆದರ್ಶಗಳನ್ನು ನಾವು ಪಾಲಿಸುತ್ತಾ ಇದ್ದರೆ ಇಂಥ ಅನೇಕ ಮಹಾಮಾರಿಗಳನ್ನು ಹೋಗಲಾರಿಸಂಥ ವ್ಯವಸ್ಥೆ ಬಂದಿರ್ತಿತ್ತು. ಇವತ್ತು ನಾವು ಜೀವದ ಜೊತೆಗೆ ಹೋರಾಟ ಮಾಡುತ್ತಿದ್ದೇವೆ. ಏಕೆಂದರೆ ಮಹಾಮಾರಿಯಾದಂಥ ಮಾನವ ನಿರ್ಮಿತ ಕೊರೋನಾ ವೈರಸ್ಸನ್ನು ನಮ್ಮನ್ನು ಬಿಟ್ಟು ಬಿಡದೆ ಒದ್ದಾಡ್ಕೊಂಡು ಹೊಸ ಹೊಸ ಫಂಗಸ್ ಆಗಲಿ ವೈರಾಣುಗಳನ್ನು ಸೃಷ್ಟಿ ಆಗ್ತಲೇ ಬಂದಿವೆ. ಇಂಥ ಸಂದರ್ಭದಲ್ಲಿ ಭೀಮನಗರದ ಭೀಮ ಸೇವಾ ಸಂಘ ಮತ್ತು ಬಸವೇಶ್ವರ ಸೇವಾ ಸಮಾಜ ಸುಜಯ ಶಿಕ್ಷಣ ಸಂಸ್ಥೆ ವತಿಯಿಂದ ಈ ಬಡಾವಣೆಯಲ್ಲಿ ಎಲ್ಲರನ್ನು ನಾವು ಒಳ್ಳೆಯದಾಗಲಿ ಒಳ್ಳೆಯ ಆರೋಗ್ಯ ನೀಡಲಿ ಅಂತ ಹೇಳ್ಕೊಂಡು ಭಗವಾನ ಗೌತಮ ಬುದ್ಧರಲ್ಲಿ ಪ್ರಾರ್ಥಿಸುತ್ತಾ ಇಂದು ನಡೆದ ಈ ಸರಳ ಆಚರಣೆಯಲ್ಲಿ ಇವತ್ತು ಜಗತ್ತ ಕಂಡ ಅತ್ಯಂತ ಶ್ರೇಷ್ಠ ಮತ್ತು ಅಪೂರ್ವದ ವ್ಯಕ್ತಿ ಯಾರಂದರೆ ತಥಾಗತ ಗೌತಮ ಬುದ್ಧರಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ಇವತ್ತು ಅವರು ಹಾಕಿಕೊಟ್ಟದ ಪಥ ಮಾರ್ಗದಲ್ಲಿ ನಾವು ಚಲಿಸಿದರೆ ಮಾನವ ಉದ್ಧಾರ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಬುದ್ಧ ವಂದನೆಗಳನ್ನು ವಂದಿಸುತ್ತಾ ನಮಸ್ಕಾರ. ಸುನಿಲ್ ಕುಮಾರ್ ವಂಟಿ, ಸಂದೀಪ ಭರಣಿ, ಶರದ್ ವಂಟಿ, ಪ್ರಮೋದ ಗಚ್ಚಿನಮನಿ, ಶಿವರಾಜ ಕಲಶೆಟ್ಟಿ, ಸಂತೋಷ ಭೈರಾಮಡಗಿ, ಶುಭಂ ಮೂಲಭಾರತಿ, ಸಿದ್ದಯ್ಯ ಸ್ವಾಮಿ ಹಾಗೂ ರವಿಚಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮದ ತೇಲ್ಕರ್ ಕಾಲೋನಿಯಲ್ಲಿರುವ ಶ್ರೀ ವೆಂಕಟಗಿರಿ ಗ್ರಾಮೀಣಾಭಿವೃದ್ಧಿ ಸೌಹಾರ್ದ ಸಹಕಾರ ನಿಯಮಿತದಲ್ಲಿ ಬೌದ್ಧ ಪೂರ್ಣಿಮೆಯನ್ನು ಆಚರಿಸಲಾಯಿತು. ಈ ತಾಲೂಕಿನ ನಂದಿಕೂರು ಗ್ರಾಮದ ತೇಲ್ಕರ್ ಕಾಲೋನಿಯಲ್ಲಿರುವ ಶ್ರೀ ವೆಂಕಟಗಿರಿ ಗ್ರಾಮೀಣಾಭಿವೃದ್ಧಿ ಸೌಹಾರ್ದ ಸಹಕಾರಿ ನಿಯಮಿತದಲ್ಲಿ ಇಂದು ಬುದ್ಧ ಪೂರ್ಣಿಮೆಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಅನಿತಾ ಪವನ್ಕುಮಾರ್ ವಳಕೇರಿ, ಭೋಜರಾಜ ಮಠ, ಮಲ್ಲಮ್ಮ ಬಿ ಮಠ, ವಿಠಾಬಾಯಿ ಪಾಟೀಲ, ಪವನ್ಕುಮಾರ್ ಬಿ ವಳಕೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ. ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿದ ಮಾನವ ಕುಲಕ್ಕೆ ಮೊದಲ ಜ್ಞಾನಿಯು, ಜಗದ
ಮೊದಲನೆಯ ವಿಜ್ಞಾನಿ ತಥಾಗತ ಗೌತಮ ಬುದ್ಧರ 2584ನೆಯ ಈ ಒಂದು ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು. ಮಹಾತ್ಮ ಗೌತಮ ಬುದ್ಧರ ಪ್ರತಿ ವರ್ಷ ಈ ಒಂದು ಜಯಂತ್ಯುತ್ಸವ ಒಂದು ವಿಜೃಂಭಣೆಯಿಂದ ಬಡ ಜನರಿಗೆ, ಬಡಾವಣೆಯಲ್ಲಿ ಇರ್ತಕ್ಕಂಥವರಿಗೆ ಒಂದು ಒಳ್ಳೆಯ ಸಂದೇಶಗಳು ಮುಟ್ಟಿಸೋದ್ರ ಜೊತೆಯಲ್ಲಿ ಪ್ರಸಾದ ಆಗಿರ್ಬೋದು, ಸಿಹಿ ಆಗಿರ್ಬೋದು, ಹಣ್ಣು ಹಂಪಲೆ ಆಗಿರ್ಬೋದು ಹಂಚುತ್ತಾ ನಾವು ಈ ಒಂದು ಜಯಂತಿ ಉತ್ಸವ ಆಚರಣೆ ಮಾಡ್ತಿದ್ದೇವೆ. ಆದರೆ ಈ ಒಂದು ಮಹಾಮಾರಿ ಕೊರೋನಾ ಇರೋದರಿಂದ ಇವತ್ತಿನ ದಿವಸ ಬಹಳ ಸರಳವಾಗಿ, ಬಹಳ ಸಂಕ್ಷಿಪ್ತವಾಗಿಯೂ ಎಲ್ಲರೂ ಮಹಾತ್ಮ ಗೌತಮ ಬುದ್ಧರ ಜಯಂತಿ ಉತ್ಸವ ಆಚರಣೆ ಮಾಡಿದ್ದು, ಇದು ಶ್ರೀ ವೆಂಕಟಗಿರಿ ಗ್ರಾಮೀಣಾಭಿವೃದ್ಧಿ ಸೌಹಾರ್ದ ಸಹಕಾರಿಯ ನಿಯಮಿತ ರಿಜಿಸ್ಟರ್ ತೇಲ್ಕರ್ ನಗರ ನಂದಿಪುರದಲ್ಲಿ ಆಚರಣೆ ಮಾಡಲಾಗಿದೆ. ಇವತ್ತ ಈ ಒಂದು ಮಹಾಮಾರಿ ಕೊರೋನಾದಿಂದ ಇಡೀ ಜಗತ್ತೇ, ಅದರಲ್ಲಿ ವಿಶೇಷವಾಗಿ ಭಾರತ ದೇಶದಲ್ಲಿ ಬಹಳ ಅನಾಹುತಗಳು ಆಗ್ತಾ ಇದೆ. ಅದರ ಜೊತೆಯಲ್ಲಿ ಗುಲ್ಬರ್ಗ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಈ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕೊರೋನಾ ಬರ್ತಾ ಇದೆ. ಆದ್ದರಿಂದ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಒಂದು ಕೇಳಿಕೊಳ್ಳೋದೇನಂತಂದರೆ, ತಾವೆಲ್ಲರೂ ಈ ಕೊರೋನಾ ಮಹಾಮಾರಿಯ ಇದರ ಏನು ಪ್ರತಿನಿತ್ಯ ಬೆಳೀತಾ ಇದೆ ಅದನ್ನು ನಾವು ಕಟ್ ಮಾಡಬೇಕಾದ್ರೆ ಸರ್ಕಾರದ ಆದೇಶ ಒಂದು ಏನಿದೆ, ಈ ಒಂದು ಲಾಕ್ಡೌನ್ ಇದೆ, ಈ 4 ದಿವಸಿನ ಲಾಕ್ಡೌನ್ನಲ್ಲಿ ನಾವೆಲ್ಲರೂ ಮನೆಯಲ್ಲಿರಬೇಕು. ಎಲ್ಲಿ ಏನಾದರೂ ಆಸ್ಪತ್ರೆಗಾಗಲಿ ಅಥವಾ ಯಾವುದಾದ್ರೂ ಒಂದು ಎಮರ್ಜೆನ್ಸಿ ಇದ್ದರೆ ತಾವು ಮನೆಯಿಂದ ಹೋಗಬೇಕಾದ್ರೆ ಮೊದಲನೇದಾಗಿ ಒಂದು ಮಾಸ್ಕ್ ಹಾಕ್ಕೊಳ್ಬೇಕು. ಮಾಸ್ಕ್ ಹಾಕೋದ್ರ ಜೊತೆಲೆ ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಬಹಳ ನಾವು ಕೇರ್ಫುಲ್ ಆಗಿರಬೇಕು. ಈ ಒಂದು ಹೆಮ್ಮಾರಿಯನ್ನು ನಾವೆಲ್ಲರೂ ಹುಡುಗಿ ಓಡಿಸೋದಕ್ಕೆ ಮಾಸ್ಕ್ ಹಾಕೊಳ್ಬೇಕು. ಮಾಸ್ಕ್ ಹಾಕೊಂಡು ಸ್ಯಾನಿಟೈಸರ್ ಯೂಸ್ ಮಾಡೋದ್ರ ಜೊತೆಲೆ ನಾವು ನಮ್ಮ ಮಕ್ಕಳಿಗೆ ಆಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ನಮ್ಮ ಬಡಾವಣೆ ಆಗಿರ್ಬೋದು, ನಮ್ಮ ಹಳ್ಳಿ ಆಗಿರ್ಬೋದು ನಾವು ಕಾಪಾಡಿಕೊಳ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಲಾಕ್ಡೌನ್ ಸಂದರ್ಭದಲ್ಲಿ ಪೊಲೀಸರಿಂದ ಸೀಜ್ ಮಾಡಲಾಗಿರುವ ಬಡ ಕೂಲಿ ಕಾರ್ಮಿಕರ ವಾಹನಗಳನ್ನು ಯಾವುದೇ ಮೊಕದ್ದಮೆ ದಾಖಲಿಸದೆ, ಯಾವುದೇ ರೀತಿಯ ದಂಡ ತೆಗೆದುಕೊಳ್ಳದೆ ಕೋರ್ಟ್ಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಶೀಘ್ರದಲ್ಲಿಯೇ ಬಡ ಕೂಲಿ ಕಾರ್ಮಿಕರಿಗೆ ವಾಪಸ್ ಕೊಡಬೇಕು ಮತ್ತು ಎಲ್ಲ ಬಡ ಕೂಲಿ ಕಾರ್ಮಿಕರ ಖಾತೆಗಳಿಗೆ ಆದಷ್ಟು ಬೇಗ ಪರಿಹಾರಧನದ ಮೊತ್ತವನ್ನು ಜಮೆ ಮಾಡಬೇಕು ಎಂದು ಎಎಸ್ಐಸಿ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಭಗವಾನೇ ಭೋವಿ ಅವರು ಮನವಿ ಮಾಡಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಬಡ ಕೂಲಿ ಕಾರ್ಮಿಕರು ಕೆಲಸಕ್ಕೆ ತೆರಳುವ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆದು ಅವರ ವಾಹನಗಳನ್ನ ಸೀಜ್ ಮಾಡಿದ್ದಾರೆ. ಕಾರಣ, ಬಡ ಕೂಲಿ ಕಾರ್ಮಿಕರಿಗೆ ತಮ್ಮ ಕೆಲಸಕ್ಕೆ ಹೋಗಲು ತೊಂದರೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆಯವರಿಗೆ ಆದೇಶಿಸಿ ಬಡ ಕೂಲಿ ಕಾರ್ಮಿಕರ ಸೀಜ್ ಮಾಡಿರುವ ವಾಹನಗಳನ್ನ ಯಾವುದೇ ಮೊಕದ್ದಮೆ ದಾಖಲಿಸದೆ ಮತ್ತು ದಂಡವನ್ನ ಪಡೆಯದೆ ಕೋರ್ಟ್ಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ನೇರವಾಗಿ ಬಡ ಕೂಲಿ ಕಾರ್ಮಿಕರ ವಾಹನಗಳನ್ನು ತಕ್ಷಣವೇ ಬಿಡುಗಡೆಗೊಳಿಸುವಂತೆ ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆಯವರಿಗೆ ಆದೇಶಿಸಬೇಕು ಎಂದು ಎಎಸ್ಐಸಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಭಗವಾನೇ ಭೋವಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕೂಲಿ ಕಾರ್ಮಿಕರ ಅಕೌಂಟ್ಗಳಿಗೆ 3,000 ರೂಪಾಯಿ ಪರಿಹಾರ ಧನವನ್ನ ಜಮೆ ಮಾಡಲಾಗುವುದು ಎಂದು ಹೇಳಲಾಗುತ್ತಿದೆ. ಆದರೆ ಇದುವರೆಗೂ ಕೂಡ ಅದು ಜಮೆಯಾಗಿಲ್ಲ. ಕಾರಣ, ಆದಷ್ಟು ಬೇಗ ಬಡ ಕೂಲಿ ಕಾರ್ಮಿಕರ ಅಕೌಂಟ್ಗಳಿಗೆ ಪರಿಹಾರ ಧನವನ್ನ ಜಮೆ ಮಾಡಬೇಕು. ಅಲ್ಲದೆ ಚುನಾವಣೆಗಳಿಂದ ಕೊರೋನಾ ಮಹಾಮಾರಿ ಇನ್ನಷ್ಟು ಹರಡಲು ಅನುಕೂಲವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ರ್ಯಾಲಿ, ಮತದಾನ ಮಾಡದೆ ಆನ್ಲೈನ್ ಮೂಲಕ ಮತ ಚಲಾಯಿಸುವಂತೆ ನಿಯಮವನ್ನು ರೂಪಿಸಿದರೆ ಆಗ ಮಾತ್ರ ಕೊರೋನಾ ಮಹಾಮಾರಿಯಿಂದ ಎಲ್ಲರೂ ಬಚಾವಾಗಲು ಸಾಧ್ಯ ಮತ್ತು ಇದನ್ನ ಹತೋಟಿಗೆ ತರಲು ಸಾಧ್ಯ ಎಂದು ಭಗವಾನೇ ಭೋವಿ ಅವರು ಹೇಳಿದ್ದಾರೆ. ಕರ್ನಾಟಕ ಪೊಲೀಸ್ ಲಾಕ್ಡೌನ್ ಕರ್ನೆ ಸೇ ಜೊ ಗಾಡಿ ಸೀಜ್ ಕಿಯಾ ಗಯಾ ಅಬ್ ಗಾಡಿ ಜಾತ ಕೌನ್ಸಾ ಸೀಜ್ ಕಿಯಾ ಗಯಾ ಟೂ ವೀಲರ್ ಟಮ್ ಟಮ್ ಆಟೋ ರಿಕ್ಷಾ ಗುಡ್ಸ್ ಗಾಡಿ ಸೀಜ್ ಕಿಯಾ ಗಯಾ ವೋ ಗರೀಬ್ ಲೋಗೋ ಕಾ ಗಾಡಿ ಹೈ ಟೂ ವೀಲರ್ ವೋ ಕೋಯಿ ಭೀ ಅಮೀರ್ ಆದ್ಮಿ ಜಾತಾ ಹೈ ಗೌರ್ಮೆಂಟ್ ಬಡಾ ಆದ್ಮಿ ಜಾತಾ ಹೈ ಕಾರ್ ಸೇ ಜೊ ಗರೀಬ್ ಆದ್ಮಿ ಹೈ ಯೇ ಟೂ ವೀಲರ್ ಲೇಕೋ ಇನ್ನೂ ರೋಜ್ ಕಾಮ್ ಕೋ ಜಾನಾ ಪಡ್ತಾ
एक टू व्हीलर लेना बोले तो एक 60,000 से 1,00,000 तक उसका वैल्यू है, और खर्चा भरने को मिनिमम उनको 2-3 साल जाता उसका खर्चा फेरना बोले तो। उतना गरीब लोग रहते, 4-5 साल अंदर खर्चा नहीं फेर सकते। अब दूसरी बात क्या हो गया, हम 15,000 घोषित किए थे लेबर अकाउंट को, जीरो अकाउंट को बोल को, वो 2,000-3,000 उनका घोषित किया, अब तक तो उन्हें पैसा नहीं डाले। और दूसरी बात क्या है, ये जो गाड़ी पकड़े गए लाखों गाड़ी, और इनका दंड वसूल कर को वो भरे सर का दिख रहा मेरे को, अब तक तो क्या भी नहीं डाले। मेरा विनती से नरेंद्र मोदी जी से, सब मुख्यमंत्री को बोल को, मुख्यमंत्री से आईजी से बोल को, वो गाड़ी ऐसा छोड़ना, किसी का भी कोरोना में सीज होगा है वो गाड़ी पूरा फ्री छोड़ देना, उनको 1 रुपये भी दंड नहीं डालना, कोर्ट को जाना ना करना, उनको डायरेक्ट आदेश देना पुलिस स्टेशन से छोड़ना, 1 रुपये भी नहीं लेना उनसे। ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ, ಪದೇ ಪದೇ ಸಾಬೂನಿನಿಂದ ಕೈ ತೊಳೆಯುವುದನ್ನ ಮರೆಯಬೇಡಿ, ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.